ಹಲೋ ಫ್ರೆಂಡ್ಸ್ ವರಮಾಲಕ್ಷ್ಮಿ ಹಬ್ಬಕ್ಕೆ ಕಾಟೇರಾ ಸಿನಿಮಾದಿಂದ ಟೀಸರ್ ಅಥವಾ ಗ್ಲಿಂಪ್ಸ್ ರಿಲೀಸ್ ಆಗ್ಬೋದು ಅಂತ ಸಾಕಷ್ಟು ಜನ ದರ್ಶನ್ ಅವರ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ರು ಆದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ತರುಣ್ ಸುದ್ದಿರವರು ಕಾಟೇರಾ ಸಿನಿಮಾದ ಯಾವುದೇ ಬಿಗ್ ಅಪ್ಡೇಟನ್ನು ನೀಡಲಿಲ್ಲ ಹೀಗಾಗಿ ದರ್ಶನ್ ಅವರ ಅಭಿಮಾನಿಗಳು ದಸರಾ ಹಬ್ಬಕ್ಕೆ ಕಾಟೇರಾ ಸಿನಿಮಾದ ಟೀಸರ್ ಅಥವಾ ಗ್ಲಿಂಪ್ಸ್ ರಿಲೀಸ್ ಆಗೋದು ಪಕ್ಕಾ ಅಂತ ದಸರಾ ಹಬ್ಬದವರೆಗೂ ಕೂಡ ವೆಯ್ಟ್ ಮಾಡ್ತಾ ಇದ್ರು ಆದರೆ ಈಗ ದಸರಾ ಹಬ್ಬಕ್ಕೂ ಕೂಡ ಕಾಟೇರಾ ಸಿನಿಮಾದಿಂದ ಯಾವುದೇ ಬಿಗ್ ಅಪ್ಡೇಟ್ ಹೊರಬಿದ್ದಿಲ್ಲ ಅಂದರೆ ಕಾಟೇರಾ ಸಿನಿಮಾದ ಟೀಸರ್ ಅಥವಾ ಗ್ಲಿಂಪ್ಸ್ ರಿಲೀಸ್ ಆಗಿಲ್ಲ ಕಾಟೇರಾ ಸಿನಿಮಾದಿಂದ ದರ್ಶನ್ ಅವರ ಮತ್ತೊಂದು ಪೋಸ್ಟರನ್ನು ದಸರಾ ಹಬ್ಬಕ್ಕೆ ರಿಲೀಸ್ ಮಾಡಿದ್ದು ಬಿಟ್ಟರೆ ಕಾಟೇರಾ ಸಿನಿಮಾದಿಂದ ಯಾವುದೇ ಬಿಗ್ ಅಪ್ಡೇಟ್ ಅನ್ನೋದನ್ನು ನೀಡಿಲ್ಲ ಈಗಾಗಿಯೇ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ದರ್ಶನ್ ಅವರ ಅಭಿಮಾನಿಗಳು ಕಾಟೇರ ಸಿನಿಮಾದ ಟೀಸರ್ ಅಥವಾ ಗ್ಲಿಮ್ಸನ್ನು ಯಾವಾಗ ರಿಲೀಸ್ ಮಾಡ್ತೀರಾ ಅಂತ ಸೋಷಿಯಲ್ ಮೀಡಿಯಾದ ತುಂಬೆಲ್ಲ ಟ್ವೀಟ್ ಮಾಡ್ತಾ ಪೋಸ್ಟ್ ಗಳನ್ನ ಆಗ್ತಾ ಇದ್ದಾರೆ ಸದ್ಯಕ್ಕಿರೋ ಮಾಹಿತಿಯ ಪ್ರಕಾರ ಸೂರ್ಯ ಅವರು ಹಾಗೂ ಯೋಗರಾಜ್ ಭಟ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವ ಗರ್ಡಿ ಸಿನಿಮಾ ರಿಲೀಸ್ ಆದ ಬಳಿಕವೇ ದರ್ಶನ್ ಅವರ ಕಾಟೇರಾ ಸಿನಿಮಾದ ಅಪ್ಡೇಟ್ಗಳು ಹೊರಬೀಳಲಿವೆ ಅಂತ ಹೇಳಲಾಗ್ತಾ ಇದೆ ಹೌದು ಫ್ರೆಂಡ್ಸ್ ಯೋಗರಾಜ್ ಭಟ್ ಅವರು ಹಾಗೂ ಸೂರ್ಯ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಾ ಇರುವ ಗರಡಿ ಸಿನಿಮಾದ ದರ್ಶನ್ ಅವರು ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಅಂದ್ರೆ ಒಂದು ಫೈಟಿಂಗ್ ಸೀನ್ ನಲ್ಲಿ ದರ್ಶನ್ ಅವರು ಕೂಡ ಕಾಣಿಸಿಕೊಳ್ತಾ ಇದ್ದಾರೆ ಇನ್ನು ಗರಡಿ ಸಿನಿಮಾದ ಟ್ರೈಲರ್ ನವೆಂಬರ್ ಒಂದಕ್ಕೆ ರಿಲೀಸ್ ಆಗಲಿದ್ರೆ ಸಿನಿಮಾ ಕೂಡ ನವೆಂಬರ್ ಹತ್ತಕ್ಕೆ ರಿಲೀಸ್ ಆಗಲಿದೆ ಇದಾದ ಬಳಿಕವೇ ದರ್ಶನ್ ಅವರ ಕಾಟೇರಾ ಸಿನಿಮಾದ ಅಪ್ಡೇಟ್ ಗಳು ಹೊರ ಬೀಳಲಿವೆ ಇನ್ನು ನೀವು ಕೂಡ ದರ್ಶನ್ ಅವರ ಕಾಟೇರಾ ಸಿನಿಮಾಗಾಗಿ ವೇಟ್ ಮಾಡ್ತಾ ಇದ್ರೆ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ವೇಟಿಂಗ್ ಫಾರ್ ಕಾಟೇರಾ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್